ಹಾಯ್ ಫ್ರೆಂಡ್ಸ್ ನನ್ನ ಪುಟ್ಟ ಪ್ರಪಂಚ ಮನಸ್ವಿ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಮಾರ್ನಿಂಗ್ಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ಡೈರೆಕ್ಟ್ ಅಪ್ ಆಗಿ ತಿಂಡಿ ಮಾಡೋಕ್ಕೆ ಅಂತಲೇ ಬಂದೆ ಸೊ ಮಾರ್ನಿಂಗು ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ನಾನು ಯೂಶ್ವಲಿ ನೈಟೆಲ್ಲ ಅಡುಗೆ ಮನೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಲ್ಮೋಸ್ಟ್ ನಾನು ಹಿಂದಿನ ದಿನವೇ ಮಾಡ್ಕೊಂಡ್ಬಿಟ್ಟಿರ್ತೀನಿ ಯಾಕಂದರೆ ತಕ್ಷಣ ನಾನು ನನ್ನ ಮಗಳಿನ ಸ್ಕೂಲಿಗೆ ಕಳಿಸ್ಬೇಕಾಗಿರೋದ್ರಿಂದ ಡೈರೆಕ್ಟ್ ತಿಂಡಿ ಮಾಡೋಕ್ಕೆ ಬರೋದು ಫ್ರೆಶ್ಅಪ್ ಆಗಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ನೋಡಿ ಅಕ್ಕಿ ತರಿನ ಇದ್ದೀನಿ ನಿಮಗೆ ಅಕ್ಕಿ ತರಿ ಮನೇಲಿ ಬಿಸೋಕೊಳ್ಳೋದಾದರೂ ಬಿಸ್ಕೋಬೋದು ಇಲ್ಲಾಂದರೆ ಅಂಗಡಿಗಳಲ್ಲಿ ಅಕ್ಕಿ ತರಿ ಕುಡಿ ಅಂದರೆ ಸಿಕ್ಬಿಡುತ್ತೆ ನೋಡಿ ಈ ಥರ ಒಂದು ಹದವಾಗಿ ಹುರಿದು ಇಟ್ಕೊಳ್ಳಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ದಿನ ಎದೊಳೋದು ಲೇಟ್ ಆಯಿತು ಅಂದರೆ ಎಷ್ಟು ಕೆಲಸ ನಮ್ಮದು ರೂಟೀನೇ ಚೇಂಜ್ ಆಗಿಬಿಡುತ್ತೆ ಕಂಪ್ಲೀಟ್ ರೂಟೀನೇ ಎಷ್ಟೇ ಕೆಲಸ ಮಾಡಿದ್ರು ಆ ಟೈಮ್ಗೆ ಸಾಗೋದೇ ಇಲ್ಲ ಬೆಳೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಹಾಗಾಗುತ್ತೆ ಒಂದೊಂದ್ಸಲಿ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಈ ಹೇಳಿನ ಇಟ್ಟೆ ಹಿಂದಿನ ದಿನವೇ ನಾಳೆ ಏನು ತಿಂಡಿ ಮಾಡಬೇಕು ಅಂತ ನನ್ನ ಮಗಳೇ ಮೆನ್ಯೂ ಕೊಟ್ಬಿಟ್ಟಿರ್ತಾಳೆ ಅಮ್ಮ ನಾಳೆ ಚಪಾತಿ ಮಾಡು ನಾಳೆ ಉಪ್ಪಿಟ್ಟು ಮಾಡು ನಾಳೆ ಚಿತ್ರಾನ್ನ ಮಾಡು ಅಂತ ಅವಳು ಉಪ್ಪಿಟ್ಟು ಕೇಳಿದ್ಳು ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿಕೊಡೋಣ ಅಂತ ಅಂದ್ಕೊಂಡೆ ನೋಡಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಶ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ಳಿ ಅರ್ಶನ ಹಾಕಿದ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿನ ಹಾಕೊಳ್ಳಿ ನಾನು ಆದಷ್ಟು ನೈಟ ತರಕಾರಿ ಹೆಚ್ಚಿಟ್ಕೊತೀನಿ ಹೆಚ್ಚು ಪಲಾವ್ ಮಾಡಲಿ ಬಿಸಿಬೇಳೆ ಭಾತ್ ಮಾಡಲಿ ಏನೇ ಮಾಡಲಿ ನಾನು ನಾಳೆ ತಿಂಡಿ ಏನು ಮಾಡ್ತೀನಿ ಮಾರ್ನಿಂಗ್ ಎದ್ದು ಅದಕ್ಕೆ ತರಕಾರಿ ಏನಾದರೂ ಬೇಕು ಅಂದರೆ ಹಿಂದಿನ ದಿನ ನೈಟೇ ಹೆಚ್ಚಿಟ್ಬಿಟ್ಟಿರ್ತೀನಿ ಯಾಕಂದರೆ ನನ್ನ ಮಗಳು ಎಷ್ಟು ನನ್ನ ತರಕಾರಿ ಹೆಚ್ಚಿ ಅದು ನಾಷ್ಟ ಏನೇ ತಿಂಡಿ ಪ್ರಿಪೇರ್ ಮಾಡೋ ತನಕ ಬಿಡೋಲ್ಲ ಅವಳು ತುಂಬಾ ಅಟ ಮಾಡ್ತಿರ್ತಾಳೆ ನೋಡಿ ಈಗ ತರಕಾರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಬಟಾಣಿನೂ ನೆನೆಸಿಟ್ಟಿದ್ದೆ ಅವಳಿಗೆ ಇದು ಬಟಾಣಿ ಸಿಗ್ತಾಯಿದ್ರೆ ಬಟಾಣಿ ಕಡಲೆ ಬೀಜ ಎಲ್ಲ ಸಿಕ್ತಿದ್ರೆ ಇಷ್ಟಪಟ್ಟು ತಿಂತಾಳೆ ಇಷ್ಟ ಆಗೋ ತಿಂಡಿ ಮಾಡಿಕೊಟ್ರು ಅವಳಿಗೆ ತಿಂಡಿ ತಿನ್ನಿಸೋದು ತುಂಬಾ ಕಷ್ಟ ಮಾರ್ನಿಂಗ್ ಟೈಮು ನೋಡಿ ಸ್ವಲ್ಪ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಟೊಮೊಟೊನು ಹಾಕೊತಾ ಇದ್ದೀನಿ ಟೊಮೊಟೊನು ಹಾಕ್ಕೊಂಡು ತರಕಾರಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ನೀವು ಇವಾಗ ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ನೀವು ರವೆ ಎಷ್ಟು ತಗೊಂಡಿದ್ದೀರಾ ಅಷ್ಟು ಅದ ನೋಡಿಕೊಂಡು ನೀರು ಹಾಕೊಳ್ಳಿ ನಾರ್ಮಲ್ ಸಣ್ಣ ರವೆಗು ಮತ್ತು ಬನ್ಸಿ ರವೆಗು ಅಕ್ಕಿ ತರಿ ರವೆಗು ತುಂಬಾ ಡಿಫ್ರೆನ್ಸ್ ಇರುತ್ತೆ ನೀರನ್ನ ನೋಡ್ಕೊಂಡು ಹಾಕ್ಕೊಬೇಕು ಅಕ್ಕಿ ತರಿಗೆ ಸ್ವಲ್ಪ ಜಾಸ್ತಿಯೇ ನೀರು ಹಾಕ್ಕೊಬೇಕಾಗುತ್ತೆ ಯಾಕಂದರೆ ಅದು ತುಂಬಾ ನೀರನ್ನ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರ ಅದೇ ಮೆಷರ್ಮೆಂಟಲ್ಲಿ ಡಬಲ್ ಹಾಕ್ಕೊಳ್ಳಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ತರಕಾರಿಯೆಲ್ಲ ಸಾಫ್ಟಾಗಿ ಬೇಯಬೇಕಲ್ಲ ಸ್ವಲ್ಪ ಲೆಟ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಟ್ಬಿಡಿ ಅದಾದಮೇಲೆ ಇನ್ನು ನನ್ನ ಮಗಳಿಗೆ ಬಾಕ್ಸಿಗೆ ರೆಡಿ ಮಾಡಬೇಕಿತ್ತು ಅವಳಿಗೆ ಫ್ರೂಟ್ಸ್ ಡೇ ಇದೆ ಅಂದ್ಬಿಟ್ಟು ಬರೀ ಫ್ರೂಟ್ಸ್ ಮಾತ್ರ ಕೊಟ್ಟು ಕಳಿಸಿ ವೆರೈಟೀಸ್ ಆಫ್ ಫ್ರೂಟ್ಸ್ ಅಂತ ಅಂದಿದ್ರು ಸೊ ಮನೇಲಿ ಮ್ಯಾಂಗೋ ಮತ್ತು ಆ್ಯಪಲ್ ಇತ್ತು ಅದನ್ನೇ ಕಟ್ ಮಾಡಿ ಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ ಡೈಲಿ ಅವಳಿಗೆ ಸ್ನ್ಯಾಕ್ಸು ಏನಾದರೂ ಸರಿ ಸೌತೆಕಾಯಿ ಮತ್ತು ಕ್ಯಾರೆಟು ಡ್ರೈ ಫ್ರೂಟ್ಸು ಮತ್ತು ಹಣ್ಣುಗಳು ಮನೇಲಿ ಮಾಡಿದ್ದು ಚಕ್ಲಿ ಪುರಿ ಉಂಡೆ ಆ ಥರ ಸ್ನ್ಯಾಕ್ಸ್ ಕೊಡ್ತೀನಿ ನಾನು ಯೂಶಲಿ ಬೇಕ್ರಿ ಐಟಮ್ಸ್ ಏನು ಕೊಡಲ್ಲ ಆದಷ್ಟು ಹಣ್ಣು ಕೊಟ್ಟು ಕಳಿಸ್ತೀನಿ ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ಅವಳು ಮನೇಲಿ ಸ್ವಲ್ಪ ತಿನ್ನಲ್ಲ ಹಾಗಾಗಿ ಸ್ಕೂಲು ಕೊಟ್ಟು ಕಳಿಸಿದ್ರೆ ಅಲ್ಲಿ ಎಲ್ಲನೂ ತಿನ್ಕೊಂಡು ಬರ್ತಾಳೆ ಈ ಥರ ಅರ್ಧ ಸೇಬು ಮತ್ತು ಅರ್ಧ ಮ್ಯಾಂಗೋ ಆ ಥರ ಕಳಿಸ್ತೀನಿ ಯಾಕಂದರೆ ಅವಳು ಕಂಪ್ಲೀಟು ಒಂದೊಂದು ಫುಲ್ ಹಾಕಿದ್ರೆ ತಿಂದಿರೋಲ್ಲ ಸ್ವಲ್ಪ ತಿಂದು ಸ್ವಲ್ಪ ರಿಟರ್ನ್ ತೊಗೊಂಬಂದಿರ್ತಾಳೆ ಆದಷ್ಟು ಮಕ್ಕಳಿಗೆ ಮನೆಯಲ್ಲಿ ಮಾಡಂಥ ಫುಡ್ನ ಕಳಿಸಿ ಹೊರ್ಗಡೆದು ಬೇಕ್ರಿ ಐಟಮ್ ಬಿಸ್ಕೆಟ್ ಆಗಿರ್ಬೋದು ಚಾಕ್ಲೇಟು ಮತ್ತು ಚಿಪ್ಸು ಆ ಥರ ಸ್ನ್ಯಾಕ್ಸ್ ಎಲ್ಲ ರೂಢಿನೇ ಮಾಡಬೇಡಿ ನನ್ನ ಮಗಳನ್ನೂ ಅಷ್ಟೇ ಒಂದು ಕೇಕ್ ಕೊಟ್ಟರು ಸುದ ಅವಳು ಫುಲ್ ತಿನ್ನಲ್ಲ ಯಾಕಂದರೆ ನಾನು ಆ ಥರ ಫುಡ್ಡೆಲ್ಲ ಅವಳಿಗೆ ರೂಢಿನೇ ಮಾಡಿಲ್ಲ ತಿಂದರೆ ಮಾತ್ರ ಲೇಸು ಜಮ್ಸು ಅದು ತಿಂತಾಳೆ ಬಟ್ ತುಂಬ ಬೇಕ್ರಿ ಐಟಮ್ ಎಲ್ಲ ನಾವು ಕೊಡಿಸೋದು ಇಲ್ಲ ಅವಳಿಗೆ ಅವಳು ಏನಾದ್ರು ತಿನ್ನಬೇಕು ಅಂದರೆ ಆದಷ್ಟು ಮನೇಲೇ ಮಾಡಿಕೊಡ್ತೀನಿ ನಾನು ಅದರಲ್ಲೂ ಅವಳಿಗೆ ಮನೇಲಿ ಮಾಡೋ ಚಕ್ಲಿ ನುಪ್ಪಟ್ಟು ಕೋಡ್ ಬಳೆ ಈ ಥರ ತಿಂಡಿ ಅಂದರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮಮ್ಮ ಯಾವಾಗಲೂ ಅವಳಿಗೆ ಅಂತಲೇ ಸ್ವಲ್ಪ ಚಕ್ಲಿ ನುಪ್ಪಟ್ಟು ಮಾಡಿ ಮಾ ಕೊಟ್ಟು ಕಳಿಸ್ತಿರ್ತಾರೆ ನೋಡಿ ಇವಾಗ ತಾನೇ ಎದ್ಬಂದಳು ಅವಳು ಎದ್ದು ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾಳೆ ಗೊತ್ತಾ ನಾನು ಏನಾದರೂ ಮಾಡ್ತಿದ್ರು ಬಂದು ನನ್ನ ಹಿಂದೆ ನಿಂತ್ಕೊಂಡು ಸುಮ್ಮನೆ ಅಳ್ತಾಯಿರ್ತಾಳೆ ಅದಕ್ಕೆ ನಾನು ನೈಟೇ ಆದಷ್ಟು ಎಲ್ಲ ಕೆಲಸನೂ ಮಾಡಿಟ್ಕೊತೀನಿ ಅವಳಿಗೆ ಏನೂ ಮಾಡೋಕ್ಕೆ ಬಿಡಲ್ಲ ತಕ್ಷಣ ಸ್ಕೂಲ್ಗೆ ಹೋಗಲ್ಲ ಅಂತಲೂ ಅಳಲ್ಲ ಒಂಥರ ಹಿಂಸೆ ಕೊಡ್ತಾಯಿರ್ತಾಳೆ ಹಿಂದ ಹಿಂದೆನೇ ಸುತ್ತಾಳೆ ನನ್ನ ಬಟ್ಟೆ ಹಿಡ್ಕೊಂಡು ಆ ಕಡೆ ಈ ಕಡೆ ಅಳ್ಳಾಡೋದಿಲ್ಲ ಒಂದು ಕೆಲಸ ಮಾಡೋಕ್ಕೂ ನನಗೆ ಬಿಡೋದಿಲ್ಲ ಅವಳು ಸುಮ್ಮನೆ ನಾನು ಹಿಂದೆನೇ ನಿಂತ್ಕೊಂಡು ಆಟ ಆಡ್ತಿರ್ತಾಳೆ ಇಲ್ಲ ಅಳ್ತಿರ್ತಾಳೆ ಅಮ್ಮ ಬಾ ಕುತ್ಕೊ ಅಂತ ಕುತ್ಕೊಂಡ್ರೆ ನಿನಗೆ ತಿಂಡಿ ಮಾಡಬೇಕಲ್ಲ ಪಾಪ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂದರೆ ಸುಮ್ಮನೆ ಅಳ್ತಾ ಇರ್ತಾಳೆ ಬಟ್ ಸ್ಕೂಲ್ಗೆ ಹೋಗಲ್ಲ ಅಂತ ಏನೂ ಹಠ ಮಾಡಲ್ಲ ಆಮೇಲೆ ನನಗೆ ಇದೇ ಹಣ್ಣು ಹಾಕು ಇದೇ ಡ್ರೈ ಫ್ರೂಟ್ಸ್ ಕೊಡು ಅಂತೆಲ್ಲ ಡಿಮ್ಯಾಂಡ್ ಮಾಡ್ತಾಳೆ ಸ್ವಲ್ಪ ಜಾಸ್ತಿ ನೋಡಿ ಅಲ್ಲಿ ಹೆಂಗೆ ಆಟತಾಡ್ತಾ ಇದ್ದಾಳೆ ನನ್ನ ಸುತ್ತ ಾನೆ ನಿಂತ್ಕೊಂಡು ಸುಮ್ಮನೆ ಆಟಾಡ್ತಾಳೆ ಆಮೇಲೆ ಇನ್ನೊಂದು ಟಿಪ್ ಏನಂದರೆ ಆದಷ್ಟು ಮಕ್ಕಳಿಗೆ ನೀವು ಈ ಥರ ಸ್ಕೂಲ್ಗೆ ಬಾಕ್ಸ್ ಕೊಟ್ಟು ಕಳಿಸ್ತೀವಿ ಅಂದರೆ ಸ್ಟೀಲ್ ಬಾಕ್ಸ್ನೇ ತಗೊಳ್ಳಿ ನೋಡಿ ನಾನು ಈ ಥರ ಟೂ ಲೇಯರ್ ಇದೆ ಅದರ ಮೇಲೆ ಒಂದು ಸ್ಮಾಲ್ ಪ್ಲೇಟ್ ಲೆಡ್ ಕ್ಲೋಸ್ ಮಾಡೋಕ್ಕಿದೆ ಅಲ್ಲೂ ನಾನು ಏನಾದರೂ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟು ಈ ಥರ ಟೂ ಲೇಯರು ಮತ್ತು ತ್ರೀ ಲೇಯರು ಇಲ್ಲಾಂದರೆ ಒಂದು ಲೇಯರ್ದೆ ಬಾಕ್ಸ್ಗಳು ಸಿಗುತ್ತೆ ಆದಷ್ಟು ಸ್ಟೀಲ್ ಬಾಕ್ಸನ್ನ ಯೂಸ್ ಮಾಡಿ ದಯವಿಟ್ಟು ಪ್ಲ್ಯಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ ಹಾಗೆ ಇದು ತರಕಾರಿ ಎಲ್ಲ ನೋಡಿ ನೀಟಾಗಿ ಬೆಂದಿದೆಯಾ ನೋಡ್ಕೊಬೇಕು ನೀಟಾಗಿ ತರಕಾರಿನ ಬೇಯಿಸಿ ಭಾತಾಗಲಿ ಉಪ್ಪಿಟ್ಟಾಗಲಿ ಮಾಡಬೇಕು ಈಗ ನಾವು ರೈಸ್ ಎಲ್ಲ ಕುಕ್ಕರಲ್ಲಿ ಮಾಡಿಬಿಡ್ತೀವಿ ಅದು ಚೆನ್ನಾಗಿ ಬೆಂದಿರುತ್ತೆ ಉಪ್ಪಿಟ್ಟೆಲ್ಲ ನಾವು ತರಕಾರಿ ಹಾಕಿ ಮಾಡ್ತೀವಿ ಅಂದರೆ ಸ್ವಲ್ಪ ಹಸಿ ಹಸಿಯಾಗಿದ್ದರೂ ನನ್ನ ಮಗಳಿಗೆ ತಿನ್ನಲ್ಲ ಸೊ ಹಾಗಾಗಿ ನಾನು ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬೇಯಿಸ್ತೀನಿ ಅದು ಬೆಂದಿದೆ ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ರವೆ ಹಾಕಿ ರವೆ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೆಟ್ ಕ್ಲೋಸ್ ಮಾಡಿ ಇಲ್ಲಾಂದರೆ ಅದು ತುಂಬಾ ಆರುತ್ತೆ ಇದು ಲೆಟ್ ಕ್ಲೋಸ್ ಮಾಡಲಿಲ್ಲ ಅಂದರೆ ಅದು ನನಗೆ ಓಪನ್ ಮಾಡಿ ಇಡೋಕ್ಕೆ ಆಗೋಲ್ಲ ತುಂಬಾ ಆರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಮೊದಲೇ ಹಾಕ್ಬಿಡ್ತೀನಿ ಯಾಕಂದರೆ ಲಾಸ್ಟಲ್ಲಿ ಮೇಲೆ ಉದುರಿಸಿದ್ರೆ ನನ್ನ ಮಗಳು ತಿನ್ನಲ್ಲ ಮೊದಲೇ ಹಾಕ್ಬಿಟ್ರೆ ಅದು ಬಿಸಿಗೆ ಸ್ವಲ್ಪ ಬಾಡಿರುತ್ತಲ್ಲ ತಿಂತಾಳೆ ಹಾಗಾಗಿ ನಾನು ಮೊದಲೇ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಇದು ಅವಳದು ಲಂಚ್ ಬಾಕ್ಸು ಮತ್ತು ವಾಟರ್ ಬಾಟಲ್ಲು ಆದಷ್ಟು ಸ್ಟೀಲ್ನೇ ಯೂಸ್ ಮಾಡಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಮಕ್ಳುಗಳಿಗೆ ಅವಳದು ಸ್ಕೂಲ್ ಬ್ಯಾಗು ಸ್ಕೂಲ್ ಬ್ಯಾಗಲ್ಲಿ ಫೈಲ್ ಫೈಲಿರುತ್ತೆ ನನ್ನ ಮಗಳಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನೇ ಅಲ್ಲಿ ಕೊಡೋದಿಲ್ಲ ಅವಳನ್ನ ನಾನು ಸರಿ ಬೇಸಲ್ಲಿ ಹಾಕಿರೋದ್ರಿಂದ ಅವಳಿಗೆ ಈ ಥರ ಫೈಲಲ್ಲಿ ಶರ್ಕ್ಶೀಟ್ಗಳಾಕಿ ಕೊಟ್ಟು ಕಳಿಸ್ತಾರೆ ಅವಳಿಗೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನೂ ಕೊಟ್ಟು ಕಳಿಸೋದಿಲ್ಲ ಮನೆಗೆ ಅವರು ಇವ್ರು ಟೀಚ್ ಮಾಡೋ ಮೆಥಡೇ ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಅವಳಿಗೆ ಡೈಲಿ ಸ್ನಾನ ಮಾಡಿಸ್ಲೇಬೇಕು ಸ್ನಾನ ಮಾಡಿಸ್ಲಿಲ್ಲ ಅಂದರೆ ಅವಳು ಫ್ರೆಶ್ ಆಗಿರೋದೇ ಇಲ್ಲ ಅವಳಿಗೆ ಡೈಲಿ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಯಾಕಂದರೆ ಗೊತ್ತೇ ಇರುತ್ತೆ ಮಕ್ಕಳು ಸವೆನ್ ಟು ಏಟ್ ಇಯರ್ಸ್ ಕಂಟ ಅಮ್ಮಂದಿರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮಕ್ಕಳಿಗೆ ನಾವೇ ನೀಟಾಗಿ ಸ್ಕೂಲಿಗೆ ಹೋಗೋ ಮಕ್ಳಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು ಇದು ಬಂದು ಅವಳು ವಾಶ್ರೂಮು ಅವಳು ವಾಶ್ರೂಮ್ಗೆ ಯಾರೂ ಎಂಟ್ರಿ ಕೊಡಿಸಲ್ಲ ಅದು ನಾನು ಸ್ನಾನ ಮಾಡಿಸ್ಬೇಕಾದ್ರೆ ಮಾತ್ರ ನಾನು ಮಾತ್ರ ಒಳಗೋಗೋದು ಯಾರೇ ಬಂದರೂ ಅವಳು ವಾಶ್ರೂಮ್ಗೆ ಅವ್ಳು ಕಳಿಸಲ್ಲ ಇದು ನನ್ನ ವಾಶ್ರೂಮು ಯೂಸ್ ಮಾಡಬೇಡಿ ಅಮ್ಮನ ವಾಶ್ರೂಮ್ಗೆ ಹೋಗಿ ಅಂತ ಹೇಳ್ತಾಳೆ ಯಾಕಂದರೆ ಅವಳಿಗೆ ಅವಳ ವಸ್ತು ಆಗಿರ್ಬೋದು ಅವಳು ಯೂಸ್ ಮಾಡೋ ಬೆಡ್ಡು ಬ್ಲ್ಯಾಂಕೆಟ್ ಆಗಿರ್ಬೋದು ಮತ್ತು ಅವ್ಳು ಯೂಸ್ ಮಾಡೋ ಜಾಗ ಆಗಿರ್ಬೋದು ಅದನ್ನು ಅವಳು ಬೇರೆಯವ್ರಿಗೆ ಬಿಟ್ಕೊಡೋಕೆ ಇಷ್ಟಪಡಲ್ಲ ಹಾಗೆ ವಾಶ್ರೂಮು ಅಷ್ಟೆ ಅವಳ ವಾಶ್ರೂಮ್ಗೆ ಯಾರೇ ಹೋದರೂ ಅವಳಿಗೆ ಇಷ್ಟ ಆಗೋಲ್ಲ ನನ್ನ ಮಗಳಲ್ಲಿ ಅದೊಂದು ಬುದ್ಧಿ ಇದೆ ಅವಳಿಗಿಷ್ಟ ಆಗೋ ವಸ್ತುನ ಅವಳು ಯಾರಿಗೂ ಕೊಡಲ್ಲ ಜೊತೆಗೆ ಅದನ್ನು ಶೇರು ಮಾಡೋಕ್ಕೆ ಇಷ್ಟಪಡಲ್ಲ ಅವಳು ವಸ್ತುಗಳನ್ನ ಅವಳು ಬೇರೆಯವ್ರಿಗೂ ಕೊಡಲ್ಲ ಬೇರೆಯವ್ರ ವಸ್ತು ಇಷ್ಟ ಆದರೆ ಅದನ್ನು ಬಿಡೋದು ಇಲ್ಲ ಆ ಥರ ಇದ್ದಾಳೆ ಅವಳು ಬಟ್ ಏನೂ ಮಾಡೋಕ್ಕಾಗಲ್ಲ ಬೆಳೀತಾ ಬೆಳೀತಾ ಹೇಗೆ ಚೇಂಜ್ ಆಗ್ತಾಳೋ ನನಗಂತೂ ಗೊತ್ತಿಲ್ಲ ಹಾಗೆ ನೋಡಿ ಅವಳ್ದು ಹೆಣ್ಮಕ್ಳು ಅಂದರೆ ಗೊತ್ತೇ ಇರುತ್ತೆ ಎಷ್ಟು ಎಷ್ಟು ಮೇಕಪ್ ಐಟಮ್ಮು ಎಷ್ಟು ಹೇರ್ ಕ್ಲಿಪ್ಸು ಎಷ್ಟು ರಿಬ್ಬನ್ಸ್ ಇಟ್ಕೊಂಡ್ರು ಸಾಕು ಆಗೋದಿಲ್ಲ ಅವಳಿಗಂತೂ ಡೈಲಿ ಅವಳಿಗೆ ಹೇರ್ ಆಕ್ಸೆಸರೀಸು ಮತ್ತು ಈ ಥರ ನೀಟಾಗಿ ರೆಡಿ ಮಾಡಿ ಕಳಿಸ್ಬೇಕು ಜುಟ್ಟೆಲ್ಲ ಹಾಕಿ ಅವಳು ಕೂದಲು ಅಂದರೆ ತುಂಬಾ ಇಷ್ಟ ಹೇರ್ ಕಟ್ ಮಾಡಿಸ್ತೀನಿ ಅಂದರೆ ಬೇಡ ಅಂತ ಅಳ್ತಾಳೆ ಹಾಗಾಗಿ ಅವಳಿಗೋಸ್ಕರ ನಾವು ಕೂದಲು ಬಿಟ್ಟಿರದು ಪಾರ್ಲರ್ಗೆ ಏನಾದ್ರು ಕರ್ಕೊಂಡು ಹೋದ್ರೆ ಎಷ್ಟು ಹಠ ಮಾಡಿ ಅಳ್ತಾಳೆ ಅಂದರೆ ಅವಳಿಗಿದುವರೆಗೂ ಹೇರ್ ಕಟ್ ಮಾಡ್ಸೋಕ್ಕೆ ಆಗಿಲ್ಲ ಅದು ಮನೆ ಗೃಹ ಪ್ರವೇಶದ ಟೈಮಲ್ಲಂತೂ ತುಂಬನೇ ಕಷ್ಟಪಟ್ಟಿದ್ದೀವಿ ನಮ್ಮಮ್ಮ ನಾನು ಅವಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸೋಕ್ಕೆ ಅಂತ ಆದರೂ ಹೇರ್ ಕಟ್ ಮಾಡಿಸ್ತೋ ಬಟ್ ಅವಳು ತುಂಬನೇ ಹಠ ಮಾಡಿ ಜಿಗಿತ್ತಿದ್ರಿಂದ ಅದು ನೀಟಾಗಿ ಚೆನ್ನಾಗೇ ಬಂದಿರಲಿಲ್ಲ ಹೇಗೇಗೋ ಕಾಣಿಸ್ತಾ ಇತ್ತು ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಫೋರ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ಅವಳಿಗಂತೂ ಮೇಕಪ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಎಷ್ಟು ಇಷ್ಟ ಅಂದರೆ ನೀವು ತೋರಿಸ್ತೇನೆ ತೋರಿಸ್ತೀನಿ ನಾನು ಹೆಂಗೆ ರೆಡಿ ಮಾಡಲಿ ಅವಳನ್ನ ಅವಳು ಹೋಗಿ ನಾನು ರೆಡಿ ಮಾಡಾದ್ಮೇಲೆ ಸ್ವಲ್ಪ ಅವಳು ಆಲ್ಟರ್ ಮಾಡ್ಕೊತಾಳೆ ನನ್ನ ಮಗಳು ಕೂದಲಂತೂ ತುಂಬಾ ಸ್ಮೂತಾಗಿ ಚೆನ್ನಾಗಿದೆ ಸಖತ್ತು ಸಿಲ್ಕಿ ಹೇರು ಮತ್ತು ಸ್ಟ್ರೈಟಾಗಿದೆ ಅವಳಿಗೆ ಅವಳು ಕೂದಲೇ ಇಷ್ಟ ಹೋಗಿ ಮಿರರ್ ಮುಂದೆ ನಿಂತ್ಕೊಳ್ಳೋದು ಅವಳ ಹೇರ್ನ ಅವಳಿಗೆ ಹೆಂಗ್ ಬೇಕೋ ಹಾಗೆ ತುಂಬ ನಾನೆಲ್ಲ ನೀಟಾಗಿ ಥರ ಹಿಂದೆ ಎಳೆದು ಬಾಚಿದ್ರೆ ಅವಳು ವ್ಯಾನ್ ಹತ್ತಷ್ಟರಲ್ಲಿ ಫುಲ್ಲೆಲ್ಲ ಒಂದೆರಡು ಕೂದಲು ಮುಂದೆ ತೆಕ್ಕೊಂಡು ಹೀಗೆ ಬಿಟ್ಕೊಂಡಿರ್ತಾಳೆ ಎಷ್ಟು ಇವಾಗಲೇ ಅವಳಿಗೆ ಬ್ಯೂಟಿ ಕಾನ್ಷಿಯಸ್ ಇದೆ ಅಂದರೆ ನೋಡಿ ಹಾಗೆ ಆಮೇಲೆ ಹಣೆಗೆ ಇಡಬೇಕಾದ್ರೂ ಅಷ್ಟೆ ಅಮ್ಮ ಇವತ್ತು ಸನ್ ಬಿಟ್ಕೊಡು ಮೂನ್ ಬಿಟ್ಕೊಡು ಫ್ಲವರ್ ಬಿಡು ಅಂತ ಎಲ್ಲ ಹೇಳ್ತಾಳೆ ಡಿಫ್ ಡಿಫ್ರೆಂಟಾಗಿ ಹಾಕ್ಕೊಡ್ಬೇಕು ಹಣೆಗೆ ಆಮೇಲೆ ಅವ್ರ ಮ್ಯಾಮ್ ಯಾರಾದರೂ ಡಿಫ್ ಡಿಫ್ರೆಂಟಾಗಿ ಬುಟ್ಟೆಲ್ಲ ಹಾಕ್ಕೊಂಡ್ಬಂದಿದ್ರೆ ಅಬ್ಸರ್ವ್ ಮಾಡಿರ್ತಾಳೆ ನಮ್ಮ ಮ್ಯಾಮ್ ಈ ಥರ ಹಾಕಿದ್ದಾರೆ ನನಗೂ ಹಾಕ್ಕೊಡು ಆ ಥರ ಅಂತ ಹೇಳ್ತಾಳೆ ಪೌಡ್ರ್ ಹಾಕೋದು ಮರೆತ್ ಬಿಟ್ಟಿದೆ ಅಮ್ಮ ನನಗೆ ಪೌಡ್ರ್ ಹಾಕಲ್ವಾ ನೀನು ಅಂತ ಅವಳೇ ನೆನಪು ಮಾಡ್ತಾಳೆ ಅವಳಿಗೇನೂ ಮರಿಯಲ್ಲ ತುಂಬಾ ಮೆಮೊರಿ ಪವರ್ ಇದೆ ಎಷ್ಟು ಮೆಮೊರಿ ಪವರ್ ಇದೆ ಅಂದರೆ ಅವಳಿಗೆ ಒಂದು ಏನಾದರೂ ಹೇಳಿರೋ ಮಾತನ್ನ ಒಂದು ವೀಕ್ ಬಿಟ್ಕೊಂಡು ಕೇಳಿದ್ರು ಹೇಳ್ತಾಳೆ ಅವಳು ಏನೂ ಮರಿಯಲ್ಲ ಜೊತೆಗೆ ಏನಾದರೂ ಒಂದು ಸಲಿ ಅವಳು ಒಂದು ಅವಳಿಗಿಷ್ಟ ಆಗಂಥ ಸಾಂಗ್ ಆಗ್ಬೋದು ಅವಳಿಗಿಷ್ಟ ಆಗಂಥ ದೇವರ ಶ್ಲೋಕಗಳಾಗ್ಬೋದು ಅವಳದನ್ನ ಮನ್ಸಿಟ್ಟು ಒಂದು ಸಲಿ ಕೇಳಿದ್ರು ಅವಳದನ್ನು ಮರೆಯಲ್ಲ ನೋಡಿ ಇಲ್ಲಿ ನಾನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅವಳೋಗಿ ಸೈಡಲ್ಲಿ ಕ್ಲಿಪ್ ನೋಡಿ ಹೆಂಗಿಲ್ಲಾರ ಸ್ಕೂಲ್ಗೆ ಆಯಿತು ಕೊಡ್ತೀನಿ ನೋಡಿ ನಿನ್ನೆ ನೈಟ್ ಆಟಾಡ್ಕೊಂಡು ಅವಳದು ಓಲೆ ಕೊಂಡ್ಲು ನುಲ್ಸಿದ್ವಲ್ಲ ಎರಡನ್ನೂ ಮುರ್ಕೊಂಬಿಟ್ಟಿದ್ದಾಳು ಇನ್ನು ಪಾಪುನ ರೆಡಿ ಮಾಡಾಯಿತು ಇವಾಗ ತಿಂಡಿ ತಿನ್ನಿಸ್ಬೇಕಲ್ಲ ಲಂಚ್ ಬಾಕ್ಸ್ಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸ್ನ್ಯಾಕ್ಸು ಇನ್ನು ಅವಳಿಗೆ ತಿಂಡಿ ತಿನ್ನಿಸದೆ ಬಾಕಿ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಮಗಳಿಗೆ ಈ ಸ್ಕೂಲಿಗೆ ತಿನ್ ಹೋಗ್ಬೇಕಾದ್ರೆ ತಿಂಡಿ ತಿನ್ನಿಸೋದು ಎಷ್ಟು ಕಷ್ಟ ಅಂದರೆ ಇಲ್ಲ ಅಂದರೂ ಕರೆಕ್ಟಾಗಿ ಏಳು ಮುಕ್ಕಾಲಷ್ಟರಲ್ಲಿ ಅವಳನ್ನು ರೆಡಿ ಮಾಡಿ ನಾನು ಬಾಕ್ಸ್ಗೆಲ್ಲ ಹಾಕಿ ಪ್ಯಾಕ್ ಇಟ್ಬಿಡ್ತೀನಿ ಏಳು ಮುಕ್ಕಾಲಿಂದ ಎಂಟೂವರೆ ತನಕ ತಿಂತಾಳೆ ಎಷ್ಟು ಅಂದರೆ ಅವಳು ಏನು ಇಷ್ಟಪಡ್ತಾಳೆ ಅದನ್ನೇ ಮಾಡಿಕೊಡ್ತೀನಿ ಬಟ್ ಅವಳಿಗೆ ತಿನ್ಸಷ್ಟರಲ್ಲಿ ನನಗಂತೂ ಸಾಕಾಗುತ್ತೆ ಒಂದೊಂದ್ಸಲಿ ಬೇಜಾರಾಗಿ ಹಾಗೆ ಕಳಿಸ್ಬಿಡ್ತೀನಿ ಹಾಗೆ ಕಳಿಸಿದ್ರು ಅವಳು ಮನೆಗೆ ಬಂದು ಅಮ್ಮ ಊಟ ಕೊಡು ಅಂತ ಕೇಳಲ್ಲ ನಾನು ಅಷ್ಟು ಉಪ್ಪಿಟ್ಟಲ್ಲಿ ನನ್ನ ಕೈಲಿ ತಿನ್ಸೋಕ್ಕಾಗಿದ್ದು ಬರೀ ನಾಲ್ಕರಿಂದ ಐದು ತುತ್ತು ಅಷ್ಟೇ ಆಮೇಲೆ ವಾಂತಿ ಬರೋ ಥರ ಎಲ್ಲ ಡ್ರಾಮಾ ಮಾಡ್ತಾಳೆ ನೀರು ಬೇಕು ಅಂತಳೆ ನೀರು ಕುಡಿದ್ರೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಅಮ್ಮ ವಾಂತಿ ಬರ್ತಿದೆ ಅಂದ್ಬಿಟ್ಟು ಬಿಡೋದು ಎಷ್ಟು ಡ್ರಾಮಾ ಮಾಡ್ತಾಳೆ ಅಂದರೆ ಈ ಮಕ್ಕಳಿಗೆ ಊಟ ಮಾಡಿಸೋದು ಎಷ್ಟು ಕಷ್ಟ ಅಂದರೆ ಒಬ್ಬ ತಾಯಿಗೆ ಎಷ್ಟು ಪೇಶನ್ಸ್ ಲೆವೆಲ್ ಇರುತ್ತೆ ಅಷ್ಟು ಪೇಶನ್ಸ್ ಲೆವೆಲ್ನ ತುಂಬಾ ಚೆಕ್ ಮಾಡ್ತಾರೆ ಇವಾಗಿನ ಜನ್ರೇಷನ್ ಮಕ್ಕಳಂತೂ ತುಂಬಾ ಕಷ್ಟ ಹ್ಯಾಂಡಲ್ ಮಾಡೋಕ್ಕೆ ಯಾಕಂದರೆ ನಮ್ಮ ಮನಸ್ವಿ ಥರ ಹೈಪರ್ ಆಕ್ಟಿವ್ ಮಕ್ಳು ಸಿಕ್ಬಿಟ್ರಂತೂ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಮನಸ್ವಿ ತುಂಬಾ ಹೈಪರ್ ಆ್ಯಕ್ಟಿವು ಎಷ್ಟು ಹೈಪರ್ ಅಂದರೆ ಅವಳದು ಅವಳು ಮನೇಲಿದ್ದಾಗ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದು ವ್ಲಾಗ್ ಮಾಡ್ತೀನಿ ಅವಳಿಗೆ ಏನೇನೆಲ್ಲ ಮಾಡ್ತಾಳೆ ಹೆಂಗೆ ಹೆಂಗೆಲ್ಲ ಇರ್ತಾಳೆ ಅಂತ ಆಮೇಲೆ ಅವಳು ನಿದ್ದೆ ಕಮ್ಮಿ ತುಂಬ ನಿದ್ದೆ ಮಾಡೋದು ಕಮ್ಮಿ ನೈಟ್ ಹೊತ್ತು ಅಷ್ಟೇ ಅವಳು ಟೆನ್ ತರ್ಟಿ ಲೆವೆನಾಗ್ ಮಲಗಿದ್ರೆ ಎಕ್ಸಾಕ್ಟ್ ಮಾರ್ನಿಂಗು ಅವ್ರ ಅಪ್ಪ ಎದೋಳ ಟೈಮಿಂಗ್ಸ್ಗೆ ಫೈ ತರ್ಟಿ ಸಿಕ್ಸ್ಗೆ ಎದ್ಬಿಡ್ತಾಳೆ ಮಧ್ಯಾಹ್ನದ ಹೊತ್ತು ಮಲಗೋಲ್ಲ ಎಲ್ಲೋ ಅಪರೂಪಕ್ಕೆ ತುಂಬ ಚೆನ್ನಾಗಿ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ದಾಗ ಮಲಗಿರ್ತಾಳಷ್ಟೇ ಅವಳಿಗೆ ಎಷ್ಟು ಹೈಪರ್ ಅಂದರೆ ನೋಡಿ ಅಲ್ಲಿ ಹೆಂಗೆ ವಾಂತಿ ಬರ್ತಿದೆ ಅಂತ ಡ್ರಾಮಾ ಆಡ್ತಾಳೆ ನಾನು ಅವಳಿಗೆ ಗಂಧದ ಗಟ್ಟಿಲಿ ಸುಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ತಿನ್ನಿಸೋದು ಅವಳನ್ನು ವ್ಯಾನಿಗೆ ಕಳಿಸಿ ಇನ್ನು ನನ್ನ ಹಸ್ಬೆಂಡು ಫ್ರೆಶ್ಅಪ್ ಆಗಿ ಶಟಲ್ ಆಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಬಂದು ದೀಪಾಶ್ಲಿ ಅಂದ್ಬಿಟ್ಟು ಬಾಗ್ಲೆಲ್ಲ ತೊಳೆದು ರೆಡಿ ಮಾಡಿಕೊಡ್ತಾಯಿದ್ದೆ ಯಾಕಂದರೆ ನಂದು ಮಂತ್ಲಿ ಪೀರಿಯಡ್ಸ್ ಇದ್ದಿದ್ದರಿಂದ ನಾನು ದೀಪ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಕೈಲೇ ದೀಪ ಹಚ್ತಾರೆ ಅವರು ಆ ಟೈಮಲ್ಲೆಲ್ಲ ನನ್ನ ಹಸ್ಬೆಂಡೇ ದೀಪ ಹಚ್ಚೋದು ಯಾಕಂದರೆ ಡೈಲಿ ಮನೆಯಲ್ಲಿ ದೀಪ ಹಚ್ಚಿದ್ರೆ ಒಳ್ಳೇದಲ್ಲ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ ಆಚೆ ಹೋಗೋಷ್ಟರಲ್ಲಿ ದೀಪ ಹಚ್ಚೋದು ಒಂದು ರೂಢಿ ನನಗೆ ಸೊ ಅವ್ರು ಹೊರಗಡೆ ಹೋಗೋಷ್ಟರಲ್ಲಿ ಮಾರ್ನಿಂಗು ತಿಂಡಿ ಎಲ್ಲ ಆಗಿರುತ್ತೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿರ್ತೀನಿ ಅವರು ಬಂದು ದೇವ್ರಿಗೆ ಕೈ ಮುಗಿದ್ಬಿಟ್ಟು ತಿಂಡಿ ತಿಂದೆ ಆಚೆ ಹೋಗೋದು ಅದು ರೆಗ್ಯುಲರ್ ರೂಟೀನ್ ಅವ್ರದ್ದು ಅವರು ದೇವರಿಗೆ ಕೈ ಮುಗಿದೆ ಆಚೆ ಅಂತೂ ಹೋಗೋದೇ ಇಲ್ಲ ಎಷ್ಟೇ ಬ್ಯುಸಿ ಇದ್ದರೂ ಸ್ನಾನ ಮಾಡಿ ಬಂದು ದೇವರಿಗೆ ಕೈ ಮುಗ್ದೆ ಆಚೆ ಹೋಗೋದು ಅವರು ಹಾಗೆ ಇವತ್ತು ಎದ್ದಿದ್ದು ಆಗಿದ್ದರಿಂದ ನನ್ನ ಮಗಳು ಹೋದ್ಮೇಲೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಯಾವತ್ತೂ ಅಷ್ಟೇ ಸ್ವಲ್ಪ ಬೇಗ ಎದ್ದು ರಂಗೋಲಿ ಬಿಡಿಸ್ಬೇಕು ಆದರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ತುಂಬಾ ಲೇಟಾಗಿಬಿಡುತ್ತೆ ನಾವು ಅಂದ್ಕೊಂಡಂಗೆ ಏನು ಆಗೋದಿಲ್ಲ ನನಗಂತೂ ರಂಗೋಲೆ ಬಿಡೋಕ್ಕೆ ತುಂಬಾ ಇಷ್ಟ ತುಂಬಾ ವೆರೈಟೀಸ್ ಆಫ್ ರಂಗೋಲೆನ ಬಿಡ್ತೀನಿ ಈ ಥರ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ನೋಡೋಕ್ಕೆ ಎಷ್ಟು ಚಂದ ಅಲ್ವ ನಾನು ಅಷ್ಟೇ ವಾರಗಳಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀನಿ ರಂಗೋಲಿ ಹಾಕೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡು ಅವರೇ ಹೂವಿಟ್ಟು ಪೂಜೆ ಮಾಡ್ತಾರೆ ಮನೆಯಿಂದ ಹೊರ್ಗಡೆ ಹೋಗ್ಬೇಕಾದ್ರೆ ಈ ಥರ ದೀಪ ಹಚ್ಚಿ ಪೂಜೆ ಮಾಡಿ ಕೈ ಮುಗ್ದು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್